ನಮಸ್ಕಾರ ಇವತ್ತಿನ ವಿಡಿಯೋ ಇಸ್ರೇಲ್ ಯುದ್ಧ ಮುಂದುವರಿಕೆ ಮಾರುಕಟ್ಟೆಯಲ್ಲಿ ಮಹಾಪತನ ನಾನು ಡಾಕ್ಟರ್ ಭರತ್ಚಂದ್ರ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್ ಇವತ್ತು ಮಾರುಕಟ್ಟೆ ಯಾವ ರೀತಿ ಬಿದ್ದಿದೆ ನಿಫ್ಟಿ ಫಿಫ್ಟಿ ಮೈನಸ್ ಟೂ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಮೈನಸ್ ಟೂ ಪಾಯಿಂಟ್ ಟು ಒನ್ ಪರ್ಸೆಂಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಮೈನಸ್ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇವತ್ತು ಮಾರುಕಟ್ಟೆಯಲ್ಲಿ ಆಶ್ಚರ್ಯಕಾರಕ ವಿಷಯ ಏನು ಅಂತಂದ್ರೆ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಆಲ್ಮೋಸ್ಟ್ ಸೇಮ್ ಪ್ರಪೋರ್ಷನ್ ಅಲ್ಲಿ ಕೆಳಗೆ ಬಿದ್ದಿದೆ ಇವತ್ತೇನು ಮಹಾ ಕುಸಿತ ಆಯಿತು ಅಥವಾ ಪತನ ಆಯಿತು ಇದು ಎಕ್ಸ್ಪೆಕ್ಟೆಡ್ ಇತ್ತು ನಾವು ಅದರ ಬಗ್ಗೆ ಮೊನ್ನೆ ಎಚ್ಚರಿಕೆ ಕೊಟ್ಟಿದ್ವಿ ಯಾಕಂತಂದ್ರೆ ಇಸ್ರೇಲ್ ಇರಾನ್ ಯುದ್ಧ ಮುಂದುವರಿಕೆ ಆಗ್ತಾ ಇದೆ ಅದರಿಂದಾಗಿ ಪ್ರಪಂಚದಲ್ಲಿ ಬಹಳಷ್ಟು ಭಯದ ವಾತಾವರಣ ಇದೆ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮಂಡೇ ಒನ್ ಪಾಯಿಂಟ್ ಕೆಳಗೆ ಬಿದ್ದಿತ್ತು ಕಾರಣಗಳು ಮೊದಲನೇದ್ದು ಇಸ್ರೇಲ್ ಇರಾನ್ ವಾರ್ ಮುಂದುವರಿಕೆ ಮಿಡ್ಲ್ ಈಸ್ಟ್ ನಲ್ಲಿ ಬೇಕಾದಷ್ಟು ಟೆನ್ಷನ್ ಇದೆ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಇರಾನ್ ಅವರು ಇನ್ನೂರು ಮಿಸೈಲ್ಸ್ ಅನ್ನ ಕಳಿಸಿದರೆ ಇಸ್ರೇಲಿಗೆ ನೈಟ್ ಆಫ್ ಅಕ್ಟೋಬರ್ ಫಸ್ಟ್ ಇನ್ ರಿಟಾಲಿಯೇಷನ್ ಟು ದ ಕಿಲಿಂಗ್ ಆಫ್ ಹೆಸ್ಬುಲ್ಲಾ ಹಸನ್ ನಸುರುಲ್ಲಾ ಇಸ್ರೇಲ್ ಅವ್ರು ಹೇಳಿದ್ದಾರೆ ನಾವು ಅದರ ಬಗ್ಗೆ ಸೇಡ್ ತೀರಿಸ್ಕೊಳ್ತೇವೆ ನಮ್ಮ ಟೆರಿಟರಿನಲ್ಲಿ ಅಟ್ಯಾಕ್ ಮಾಡಿ ಬಿಡೋದಿಲ್ಲ ಅದರಿಂದಾಗಿ ಒಂದಷ್ಟು ದೊಡ್ಡ ಯುದ್ಧ ನಡೀತಾ ಇದೆ ಇಸ್ರೇಲ್ ಆಲ್ಸೋ ಬಿನ್ ಅಟ್ಯಾಕಿಂಗ್ ಸಮ್ ಪ್ಲೇಸ್ ದ ಲಾಸ್ಟ್ ಫ್ಯೂ ಡೇಸ್ ಎರಡನೆಯ ಕಾರಣ ಸೇಬಿಯವರು ಹೊಸ ರೂಲ್ಸ್ ತಂದಿದ್ದಾರೆ ಎಫ್ ಎನ್ ಓ ಟ್ರೇಡಿಂಗ್ ಎಫ್ ಓ ಟ್ರೇಡಿಂಗ್ ನಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಮತ್ತಿ ಇತರರು ದೊಡ್ಡ ಪ್ರಮಾಣದಲ್ಲಿ ಲಾಸ್ ಅನ್ನು ಮಾಡಿಕೊಳ್ಳುವಂತ ಈ ಒಂದು ಸನ್ನಿವೇಶದಲ್ಲಿ ಸೇಬಿಯವರು ಒಂದಷ್ಟು ರೂಲ್ಸ್ ಅನ್ನ ಟೈಟನ್ ಮಾಡಿದ್ದಾರೆ ಎಫ್ ಅನ್ ಓ ಟ್ರೇಡಿಂಗ್ ಬಗ್ಗೆ ಮೊದಲನೇದಾಗಿ ಒಂದು ವೀಕ್ಲಿ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಫಾರ್ ಸ್ಟಾಕ್ ಎಕ್ಸ್ಚೇಂಜ್ ಮೊದಲು ಪ್ರತಿ ವಾರ ಎಕ್ಸ್ಪೈರ್ ಆಗ್ತಿತ್ತು ಎಫ್ ಎನ್ ಓ ಕಾಂಟ್ರಾಕ್ಟ್ ಎರಡನೇದು ಕಾಂಟ್ರಾಕ್ಟ್ ವ್ಯಾಲ್ಯೂನ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಮೊದಲು ಐದು ಲಕ್ಷ ಇತ್ತು ಅದರಿಂದಾಗಿ ಎಫ್ ಎನ್ ಓ ಟ್ರೇಡ್ ಮಾಡಲಿಕ್ಕೆ ಒಂದಷ್ಟು ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಎಫ್ ಎನ್ ಓ ಟ್ರೇಡಿಂಗ್ ಬಗ್ಗೆ ಈ ಹೊಸ ನಿಯಮಗಳನ್ನು ಮಾರುಕಟ್ಟೆಯಲ್ಲಿ ತಂದ ಮೇಲೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಅನಾನುಕೂಲತೆಗಳಿದಾವೆ ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಮತ್ತೆ ಅವರ ಜಾಸ್ತಿ ಇಟ್ಕೋಬೇಕಾಗುತ್ತೆ ಹೆಚ್ಚಿನವರು ಆ ಲೆವೆಲ್ ಅಲ್ಲಿ ಟ್ರೇಡ್ ಮಾಡದೇ ಇರಬಹುದು ಅನ್ನುವಂಥದ್ದು ಸೇಬಿಯ ಒಂದು ಉದ್ದೇಶ ಸೇಬಿ ಅವರ ಸಂಶೋಧನೆ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಕೇವಲ ಒಂದು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ ಮಾತ್ರ ಎಫ್ ಎನ್ ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಈಗ ಮೂರನೆಯ ಕಾರಣ ಇವತ್ತಿನ ಮಾರುಕಟ್ಟೆ ಕುಸಿತಕ್ಕೆ ರೈಸಿಂಗ್ ಕ್ರೂಡ್ ಆಯಿಲ್ ಪ್ರೈಸಸ್ ಕಳೆದ ಮೂರು ದಿನದಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ನಾಲ್ಕು ಪರ್ಸೆಂಟ್ ಮೆಲುಕು ಹೋಗಿದೆ ಕಾರಣ ಏನು ಅಂತಂದ್ರೆ ಕಾನ್ಫ್ಲಿಕ್ಟ್ ಇನ್ ಮಿಡ್ಲ್ ಈಸ್ಟ್ ಇದು ಒಂದು ನೆಗೆಟಿವ್ ಫ್ಯಾಕ್ಟರ್ ಆಗುತ್ತೆ ಫಾರ್ ಕಂಟ್ರೀಸ್ ಲೈಕ್ ಇಂಡಿಯಾ ಯಾಕಂದ್ರೆ ನಾವು ಮೇಜರ್ ಆಗಿ ಇಂಪೋರ್ಟ್ ಮಾಡ್ತಾ ಇದೇವೆ ಆಯಿಲ್ ಅನ್ನ ಅದರಿಂದಾಗಿ ನಮ್ಮ ಕಂಟ್ರಿಯ ಇಂಪೋರ್ಟ್ ಬಿಲ್ ಕೂಡ ಮೆಲುಕು ಹೋಗುತ್ತೆ ಅಲ್ಲದೆ ಲಾಜಿಸ್ಟಿಕ್ ಕಾಸ್ಟ್ ಆಫ್ ಗುಡ್ಸ್ ಟ್ರಾನ್ಸ್ಫರ್ ದೇಶದಲ್ಲಿ ಜಾಸ್ತಿ ಆಗುತ್ತೆ ಈಗ ನಾಲ್ಕನೆಯ ಕಾರಣ ಹೆವಿ ಎಫ್ ಐ ಸೆಲಿಂಗ್ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಫ್ ಐ ಐ ಸಾವಿರದ ಇನ್ನೂರ ಒಂಬತ್ತು ಕೋಟಿ ವರ್ತ್ ಆಫ್ ಶೇರ್ ಮಾಡಿಕೊಂಡಿದ್ರು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೈನಸ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ಟಿ ಟು ಫಸ್ಟ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೈನಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಕ್ಲೋಸ್ ಈ ಮಧ್ಯದಲ್ಲಿ ಎಫ್ ಐ ಐಗಳು ಸೇಲ್ ಮಾಡ್ತಾ ಇದ್ದ ಹಾಗೆ ಡಿಐ ಐಗಳು ಪರ್ಚೇಸ್ ಮಾಡ್ತವೆ ಆದರೆ ಅಷ್ಟಾದರೂ ಕೂಡ ಸಾಕಾಗ್ತಾ ಇಲ್ಲ ಇವತ್ತಿನ ಮಾರುಕಟ್ಟೆಯಲ್ಲಿ ಕೂಡ ಎಫ್ ಐಸ್ ದೊಡ್ಡ ಪ್ರಮಾಣದಲ್ಲಿ ಶೇರುಗಳನ್ನು ಗಳನ್ನು ಮಾಡಿಕೊಂಡಿರಬಹುದು ಅನಲಿಸ್ಟ್ಗಳು ನಿಫ್ಟಿ ಅಂದಾಜು ಇಪ್ಪತ್ತೈದು ಸಾವಿರದ ಐನೂರಲ್ಲಿ ಒಂದು ಸಪೋರ್ಟ್ ಇದೆ ಅಂತ ಹೇಳ್ತಿದ್ರು ಆದರೆ ಇಪ್ಪತ್ತೈದು ಸಾವಿರದ ಐನೂರು ಬಹಳ ಈಸಿಯಾಗಿ ಬ್ರೇಕ್ ಆಗಿದೆ ಮತ್ತೆ ಸೈಕಲಾಜಿಕಲ್ ಸಪೋರ್ಟ್ ಇರೋದು ಇಪ್ಪತ್ತೈದು ಸಾವಿರದ ಲೆವೆಲಲ್ಲಿ ಅಲ್ಲಿ ಅಕಸ್ಮಾತ್ ಇಪ್ಪತ್ತೈದು ಸಾವಿರದ ಲೆವೆಲ್ ಕೂಡ ಬ್ರೇಕ್ ಆಯಿತು ಅಂತಂದ್ರೆ ನಿಫ್ಟಿ ಇನ್ನೊಂದಷ್ಟು ಕೆಳಗಡೆ ಟ್ರೇಡ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಇವತ್ತಿನ ಮಾರುಕಟ್ಟೆಯಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಕೇವಲ ಎರಡು ಷೇರುಗಳು ಮಾತ್ರ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದಾವೆ ಹಾಗೂ ಸಿಯಲ್ಲಿ ನಾನೂರ ತೊಂಬತ್ತೈದು ಷೇರುಗಳು ಪಾಸಿಟಿವ್ ಕ್ಲೋಸ್ ಆಗಿದಾವೆ ಔಟ್ ಆಫ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಇವತ್ತಿನ ನಿಫ್ಟಿ ಸೆನ್ಸೆಕ್ಸ್ ಕೆಳಗೆ ಬಿದ್ದ ಮೇಲೆ ಬಹಳಷ್ಟು ದೀರ್ಘಾವಧಿ ಹೂಡಿಕೆದಾರರು ಸಂತೋಷವಾಗಿರ್ಬೋದು ಯಾಕಂತಂದ್ರೆ ಅದೇ ಷೇರುಗಳನ್ನು ಈಗ ಮತ್ತೊಮ್ಮೆ ಕಡಿಮೆ ಬೆಲೆಯಲ್ಲಿ ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಯಾಕಂತಂದ್ರೆ ಹೆಚ್ಚಿನವರು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಂಟಿನ್ಯೂಸ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವಂತ ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರೆ ನೀವೇನಾದರೂ ದೀರ್ಘ ಅವಧಿ ಹೂಡಿಕೆದಾರರಾಗಿದ್ರೆ ಮಾರುಕಟ್ಟೆಯಲ್ಲಿ ಈ ತರದ ಕರೆಕ್ಷನ್ಸ್ ಆದ್ರೆ ಏನೂ ಭಯಪಡುವಂತ ಅಗತ್ಯತೆ ಇಲ್ಲ ಪ್ರತಿ ತಿಂಗಳು ಅದೇನು ಎಸ್ ಐ ಪಿ ಮಾಡ್ತಾ ಇದ್ರಿ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತು ಅದೇನು ಎಸ್ ಸಿ ಪಿ ಮಾಡ್ತಾ ಇದ್ರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ ಇಂತಹ ಸಣ್ಣ ಸಣ್ಣ ಕರೆಕ್ಷನ್ ಗಳಿಗೆ ಯಾವ ತರದ ಭಯದ ಅಗತ್ಯತೆಯೂ ಇಲ್ಲ ಈ ರೀತಿ ನೀವು ಸತತವಾಗಿ ಐ ಪಿ ಮಾಡೋದ್ರಿಂದ ಒಂದು ಒಳ್ಳೆಯ ಲೆವೆಲ್ ನಲ್ಲಿ ನಿಮಗೆ ಷೇರುಗಳು ಲಭ್ಯ ಆಗ್ತವೆ ಮುಂದೆ ಮಾರ್ಕೊಂಡಾಗ ದೊಡ್ಡ ಮೊತ್ತದ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆಗುತ್ತೆ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಿಫ್ಟಿ ಇವತ್ತು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಕೆಳಗೆ ಬಿತ್ತು ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಕೆಳಗೆ ಬಿದ್ದಿದೆ ಅದನ್ನ ದಯವಿಟ್ಟು ಪರ್ಸಂಟೇಜ್ನ ಅಪ್ ಆರ್ ಡೌನ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ಲೈಕ್ ಆನ್ ಒತ್ತಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಹೊತ್ತದ ಮರಿಬೇಡಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ